ಇದೊಂದು ಪ್ಯೂರ್ಲಿ ಎಕ್ಸ್ಪೆರಿಮೆಂಟಲ್ ಫಿಲಮ್. ಪೂರ್ತಿ ಮೂವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲೇ ಇರುತ್ತೆ ಆ್ಯಂಡ್ ತುಂಬ ಹೊತ್ತು ಸ್ಲೋ ಅಂತಾನು ಅನ್ಸುತ್ತೆ. ಸೊ ಹಿಂಗಿದ್ರೂ ಕೂಡ ಮೂವಿ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡಲ್ಲ. ಬ್ರಹ್ಮಯುಗಮ್ ಮಮ್ಮೂಟಿ ಆ್ಯಂಡ್ ಅರ್ಜುನ್ ಅಶೋಕ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಾಹುಲ್ ಸದಾಶಿವನ್. ಈ ಮೂವಿ ನೋಡಬೇಕು ಅಂದ್ಕೊಂಡ್ರೆ ನಾರ್ಮಲ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ತುಂಬ ಯುನಿಕ್ ಫಿಲಮ್. ಇನ್ಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಮಾಡೋ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಪ್ಲಾಟ್ ಏನಂದ್ರೆ, ಬ್ರಹ್ಮಯುಗಮ್ ಅಂದರೆ ಕಲಿಯುಗಿಂತ ಘೋರಯುಗ. 17th century ಕೇರಳದಲ್ಲಿ ಸೆಟ್ ಆಗಿರೋ ಈ ಮೂವಿಲಿ ಮಂತ್ರಗಳು, ಡಾರ್ಕ್ ಮ್ಯಾಜಿಕ್, ಸ್ಪಿರಿಟ್ಸ್ ಇವೆಲ್ಲ ಇರುತ್ತೆ ಆ್ಯಂಡ್ ಒಬ್ಬ ಮನುಷ್ಯ ದಾರಿ ತಪ್ಪಿ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ನಡೆಯೋ ಘಟನೆಗಳೇ ಬ್ರಹ್ಮಯುಗಮ್. ಆಕ್ಚುಲಿ ಮೂವಿಲಿ ಇನ್ನೂ ತುಂಬ ವಿಷಯ ಇದಾವೆ, ಅದು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಸೊ ಮೂವಿ ನೋಡಿ ತಿಳ್ಕೊಳ್ಳಿ, ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಈ ಮೂವಿಲಿ ಕತೆ ತುಂಬ ಸ್ಲೋ ಆಗಿರುತ್ತೆ, ಬಟ್ ಮೂವಿಲಿ ಹೈಲೈಟ್ ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಟೆಕ್ನಿಕಲ್ ಟೀಮ್ ಮಾತ್ರ ಸಖತ್ ಎಫರ್ಟ್ಸ್ ಹಾಕಿದರೆ, ಈ ಎಫರ್ಟ್ಸ್ ಮೂವಿ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಆ ಸೌಂಡ್ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಫಸ್ಟ್ 5 ಮಿನಿಟ್ಸಲ್ಲೇ ಆ ಸೌಂಡ್ ಡಿಸೈನಿಂದಲೇ ಆ ಪ್ರಪಂಚಕ್ಕೆ ಕರ್ಕೊಂಡೋಗ್ಬಿಡ್ತಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾರು ನೋಡ್ತಾರೆ ಗುರು ಅನ್ಕೋಬೋದು, ಬಟ್ ಈ ಮೂವಿಗೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮೇ ಬಿಗ್ಗೆಸ್ಟ್ ಪಾಸಿಟಿವ್ ಆಯಿತು. ಇನ್ನು ಹಾರರ್ ಎಲಿಮೆಂಟ್ಸ್ ಆಗಲಿ, ಸಸ್ಪೆನ್ಸ್ ಆಗಲಿ, ಈ ಥೀಮಿಂದ ತುಂಬ ಹೈಲೈಟ್ ಆಯಿತು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ಆ್ಯಕ್ಚುಯಲ್ ಕಂಟೆಂಟ್ ಹೇಗಿದೆ ಅಂದರೆ, ಈ ಥರ ಒಂದು ಮೂವಿ ಮಲಯಾಳಂ ಸಿನಿಮಾದಲ್ಲೇ ಇಲ್ಲಿವರೆಗೂ ಬಂದಿರಲಿಲ್ಲ. ಆಲ್ಮೋಸ್ಟ್ ಪ್ರತಿ ಫ್ರೇಮ್ ನಿಮ್ಮನ್ನು ಓಲ್ಡ್ ಆಗಿ ಇಟ್ಕೊಳ್ಳುತ್ತೆ ಆ್ಯಂಡ್ ಮೂವಿಲಿ ಎಕ್ಸ್ಪ್ಲೋರ್ ಮಾಡಿರೋ ಐಡಿಯಾಸ್ ತುಂಬ ಯುನಿಕ್ ಆಗಿತ್ತು ಆ್ಯಂಡ್ ಆ ಐಡಿಯಾಸ್ನ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಮೂವಿಲಿ. ಇಲ್ಲಿವರೆಗೂ ನಾವು ಡಾರ್ಕ್ ಮ್ಯಾಜಿಕ್ ಮೂವೀಸ್ನ ಎಷ್ಟೋ ನೋಡಿದ್ದೀವಿ, ಬಟ್ ಈ ಮೂವಿಲಿ ಡಾರ್ಕ್ ಮ್ಯಾಜಿಕ್ ಒಂದು ಇಂಪಾರ್ಟೆಂಟ್ ಥೀಮ್ ಆದರೂ ಅದನ್ನು ಸಪ್ಲಾಟ್ ಆಗಿ ಬಳಸ್ಕೊಂಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿ ಮನುಷ್ಯರ ಮಧ್ಯೆ ಇರೋ ದುರಾಸೆ, ಕೀಳು ಜಾತಿ, ಆ ಜಾತಿ, ಈ ಜಾತಿ, ಈ ಥರ ಥೀಮ್ಸ್ನ ತುಂಬ ಸ್ಮೂತಾಗಿ ಯಾವುದೇ ಪ್ರಿಟೆನ್ಸ್ ಇಲ್ಲದೆ ತೋರಿಸಿದ್ದಾರೆ. ಇನ್ನು ಇಂಟರ್ವಲಲ್ಲಿ ಸೆಕೆಂಡ್ ಹಾಫಲ್ಲಿ ಏನು ನಡಿಬೋದು, ಏನು ರಿವೀಲ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಇಂಟರ್ವಲ್ ಮುಗಿಸ್ತಾರೆ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಪರ್ಪೋಸ್ನ ನಮಗೆ ತೋರಿಸ್ದಲೆ ಅದ್ರ ಮೇಲೆ ಡೆವಲಪ್ ಮಾಡ್ದಲೆ ಹಂಗೆ ಬಿಟ್ಬಿಡ್ತಾರೆ. ಆ್ಯಂಡ್ ಈ ಮೂವಿಲಿ ನಾವು ಸ್ಟನ್ ಆಗುವಂಥ ಮೂಮೆಂಟ್ಸ್ಗಳು ಕಮ್ಮಿನೇ ಇದ್ದಾವೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ಮಮ್ಮೂಟಿ ಆ್ಯಸ್ ಯೂಶುವಲ್ ಸಖತ್ತಾಗಿ ಮಾಡಿದ್ದಾರೆ, ಬಟ್ ಈ ಮೂವಿಲಿ ಈ ಥರ ಒಂದು ರೋಲ್ ತಗೊಂಡು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಇರೋ ಕುತಂತ್ರ, ಆ ಕನ್ನಿಂಗ್ ನೇಚರ್ ಇವೆಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅವರ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ. ಇನ್ನೊಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅಂದರೆ ಅದು ಅರ್ಜುನ್ ಅಶೋಕ್ ಅವರ ಕ್ಯಾರೆಕ್ಟರ್. ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ, ಮಮ್ಮೂಟಿಗಿಂತ ಅರ್ಜುನ್ ಅಶೋಕ್ ಅವರೇ ಜಾಸ್ತಿ ಇರ್ತಾರೆ. ಈ ಮೂವಿನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಟೆಕ್ನಿಕಲಿ ಮೊದಲೇ ಹೇಳ್ದಂಗೆ ಬ್ರಿಲಿಯಂಟ್ ಆಗಿದೆ. ಟೆಕ್ನಿಕಲಿಂದನೇ ಈ ಮೂವಿ ತುಂಬ ಇಷ್ಟ ಆಗೋದು. ಪ್ರೊಡಕ್ಷನ್ ವ್ಯಾಲ್ಯೂಸ್, ಸೆಟ್ ಡಿಸೈನ್, ಕ್ಯಾಮ್ರಾ ವರ್ಕ್ ಆ್ಯಂಡ್ ಸೀನ್ಸ್ಗಳನ್ನ ತೆಗೆದಿರೋ ರೀತಿ ಸಖತ್ತಾಗಿತ್ತು. ಇನ್ನು ಮೂವಿಲಿ ಇಷ್ಟ ಆಗುವಂಥದ್ದು ತುಂಬ ಶಾರ್ಟ್ಸ್ಗಳು ಇದ್ದಾವೆ, ಜೊತೆಗೆ ಝೂಮ್ ಇನ್ ಝೂಮ್ ಔಟ್ ಶಾರ್ಟ್ಸ್ ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಸಿನಿಮಾಟೋಗ್ರಫಿ ಆಗಲಿ, ಸೌಂಡ್ ಡಿಸೈನ್ ಆಗಲಿ ಮೂವಿಗೆ ಸಿಕ್ಕಾಪಟ್ಟೆ ಹೈಲೈಟ್ ಆಯಿತು. ಆ್ಯಂಡ್ ಕೆಲವೊಂದು ಪ್ಲೇಸಸ್ಸಲ್ಲಿ ಓವರ್ ಯೂಸ್ ಮಾಡಿದ್ದಾರೆ ಅಂತಲೂ ಅನಿಸುತ್ತೆ. ಇನ್ನು ರೈಟರ್ ಆ್ಯಂಡ್ ಡೈರೆಕ್ಟರ್ ವಿಷಯಕ್ಕೆ ಬರೋದಾದರೆ, ಹೀರೋ ಐಡಿಯಾಸ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಆ್ಯಂಡ್ ಒಂದು ಸ್ಟನ್ನಿಂಗ್ ಮೂವಿ ಎಕ್ಸ್ಪೀರಿಯನ್ಸ್ನ ಡೆಲಿವರ್ ಕೂಡ ಮಾಡಿದ್ದಾರೆ. ಹಾರರ್ ಜಾನರ್ ಆದರೂ ಅದರಲ್ಲಿ ಕ್ರಿಯೇಟಿವಿಟಿಯಿಂದ ಒಂದು ಡಿಫ್ರೆಂಟ್ ಮೂವಿ ಮಾಡಿದ್ದಾರೆ. ಡಿಫ್ರೆಂಟ್ ಅಂದರೆ ಕಾನ್ಸೆಪ್ಟ್ ಎಲ್ಲ ನಾರ್ಮಲ್ಲೇ, ಬಟ್ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಡಿಫ್ರೆಂಟ್ ಆಗಿತ್ತು. ಸೊ ಫೈನಲಿ ಈ ಮೂವಿ ಇಷ್ಟ ಆಗೋದು ಅಂದರೆ ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಬಟ್ ಕತೆ ಸ್ಲೋ ಆಗಿರುತ್ತೆ, ಸೊ ಇದರಿಂದ ಕೆಲವರಿಗೆ ಬೋರ್ ಆಗ್ಬೋದು, ಬಟ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಈ ಎಕ್ಸ್ಪೀರಿಯನ್ಸ್ಗೋಸ್ಕರನಾದರೂ ಒಂದ್ಸಲ ನೋಡಲೇಬೇಕು. ಇನ್ನು ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿ ಬಂದಿದೆ ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10/7.5. ಸೊ ಈ ರಿವ್ಯೂ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.